ನವೆಂಬರ್ 24ರಂದು ಹಾರುಗೆರೆಯಲ್ಲಿ ಜಿಲ್ಲಾ ಮಟ್ಟದ ಕನ್ನಡ ಭಾಷಾ ಬೋಧಕರ ಕಾರ್ಯಾಗಾರ. ಅರಿಹಂತ್ ಬಿರಾದಾರ್ ಪಾಟೀಲ್, ಶಿವಾನಂದ್ ಗುಂಡಾಳಿ ಮಾಹಿತಿ. ನವೆಂಬರ್ 24ರಂದು ರಾಯಪಾಕ್ ತಾಲೂಕಿನ ಹಾರುಗೆರೆ ಪಟ್ಟಣದ ಪ್ರಗತಿ ಪ್ರೌಢಶಾಲೆಯಲ್ಲಿ ಬೆಳಗ್ಗೆ 9:30ಕ್ಕೆ ಜಿಲ್ಲಾ ಮಟ್ಟದ ಕನ್ನಡ ಭಾಷಾ ಬೋಧಕರ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅರಿಹಂತ್ ಬಿರಾದಾರ್ ಪಾಟೀಲ್ ಮತ್ತು ಶಿವಾನಂದ್ ಗುಂಡಾಳಿ ತಿಳಿಸಿದ್ದಾರೆ. ಬಾಡಿಗೆ ಇಲೆಕ್ಟ್ರಾನಿಕ್ಸ್, ಮೊಬೈಲ್ಸ್ ಮತ್ತು ಫರ್ನಿಚರ್ಸ್, ಶಿರಗುಪ್ಪಿ ಹಾಗೂ ಚಿಕ್ಕೋಡಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಬಿಗ್ಗೆಸ್ಟ್ ಸೇಲ್, ಆನ್ಲೈನ್ಗಿಂತ ಕಡಿಮೆ ಬೆಲೆ, ಶೇಕಡಾ 50%ರಷ್ಟು ಡಿಸ್ಕೌಂಟ್. ಜೊತೆಗೆ ಬಂಪರ್ ಗಿಫ್ಟ್, ಕ್ಯಾಶ್ ಬ್ಯಾಕ್ ಆಫರ್, ಬಜಾಜ್ ಫೈನಾನ್ಸ್ನ ನೋ ಕಾಸ್ಟ್ ಇಎಂಐ ಸೌಲಭ್ಯದೊಂದಿಗೆ. ಷರತ್ತುಗಳು ಅನ್ವಯ. ಸಂಪರ್ಕಿಸಿರಿ ಶಿರಗುಪ್ಪಿ ಮೊಬೈಲ್ ಸಂಖ್ಯೆ 9900015781, ಚಿಕ್ಕೋಡಿ ಮೊಬೈಲ್ ಸಂಖ್ಯೆ 9945759259 ಮತ್ತು 9449529009. ಹಾರುಗೆರೆ ಪಟ್ಟಣದ ವಿಶ್ವಭಾರತಿ ಶಾಲೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿಯ ಕನ್ನಡ ವಿಷಯ ಪರಿವೀಕ್ಷಕರಾದ ಅರಿಹಂತ್ ಬಿರಾದಾರ್ ಪಾಟೀಲ್ ಮತ್ತು ಸಿರಿಗನ್ನಡ ಶಿಕ್ಷಕರ ವೇದಿಕೆಯ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಶಿವಾನಂದ್ ಗುಂಡಾಳಿ ಈ ಕುರಿತು ಮಾಧ್ಯಮದವರಿಗೆ ಮಾಹಿತಿ ನೀಡುತ್ತಾ ಮಾತನಾಡುತ್ತಿದ್ದರು. ಸರ್, ನಾಳೆ ದಿನಾಂಕ 24/11/2023 ಸಿರಿಗನ್ನಡ ವೇದಿಕೆ ಚಿಕ್ಕೋಡಿ ಜಿಲ್ಲೆ ಹಾಗೂ ಸಿರಿಗನ್ನಡ ಶಿಕ್ಷಕರ ಬಳಗ ರಾಯಬಾಗ್ ಇದರ ಸಹಯೋಗದಲ್ಲಿ ನಾವು ಚಿಕ್ಕೋಡಿ ಶಿಕ್ಷಕ ಜಿಲ್ಲೆಯ ಪ್ರೌಢಶಾಲೆಗಳ ಕನ್ನಡ ಭಾಷಾ ವಿಷಯ ಶಿಕ್ಷಕರಿಗಾಗಿ ಒಂದು ದಿನದ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈಗ ಆಲ್ರೆಡಿ ನಾವು 2 ಬಾರಿ, ಒಂದೇ ಸಲ ನಾವು ಹುಚ್ಚೇರಿಯಲ್ಲಿ ಕನ್ನಡ ಭಾಷಾ ಶಿಕ್ಷಕ ಕಾರ್ಯಾಗಾರವನ್ನು ಅತ್ಯಂತ ಅದ್ಭುತವಾಗಿ ಮಾಡಿವಿ. ಆ ಕಾರ್ಯಾಗಾರಕ್ಕೆ ನಾಡಿನ ಹಿರಿಯ ವಿದ್ವಾಂಸರು ಮತ್ತು ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ VS ಮಾಳಿಯವರನ್ನು ಹಾಗೂ ಇನ್ನೋರ್ವ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಮಟೋಳಿ ಸರನ್ನು ನಾವು ಕರೆಸಿ ಅತ್ಯಂತ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತೀವಿ. 2ನೇ ಕಾರ್ಯಕ್ರಮವನ್ನು ಗೋಕಾಕದಲ್ಲಿ ಘಟಪ್ರಭೆಯಲ್ಲಿ ನಾವು ನಡೆಸಿಕೊಟ್ಟಿವಿ. ಇಲ್ಲಿಯೂ ಕೂಡ ನಾಡಿನ ಅತ್ಯಂತ ಶ್ರೇಷ್ಠ ವಾಗ್ಮಿ ಮತ್ತು ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಗುರುಪಾದ ಮರಿಗುದ್ದಿ ಸರನ್ನು, ಇನ್ನೋರ್ವ ಜಮಖಂಡಿಯ ಡಾಕ್ಟರ್ ಕೋಕನವರ್ ಸರನ್ನು ಕರೆಸಿ ಆ ಕಾರ್ಯಕ್ರಮ ಕೂಡ ಅದ್ಭುತವಾಗಿತ್ತು. ಅದರ ಮುಂದಿನ ಭಾಗವಾಗಿ ಇಲ್ಲಿ ವಿಭಿನ್ನವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕಂತ ನಾವೆಲ್ಲ ಸಿರಿಗನ್ನಡ ವೇದಿಕೆಯ ಬಳಗ ಇಚ್ಛೆ ಮಾಡಿತ್ತು. ಅದಕ್ಕೆ ನಾವು ಡೇ 24ರಂದು ಹಾರುಗೆರೆಯ ಪ್ರಗತಿ ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕರಿಗಾಗಿ ಒಂದು ದಿನದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಈ ಕಾರ್ಯಾಗಾರಕ್ಕೆ ನಾಡಿನ ಹಿರಿಯ ವಿದ್ವಾಂಸರು ಮತ್ತು ಶ್ರೇಷ್ಠ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಚಿಕ್ಕಮಗಳೂರಿನ ಡಾಕ್ಟರ್ HS ಸತ್ಯನಾರಾಯಣ ಸರ್ ಬರ್ತಾ ಇದ್ದಾರೆ. ಅದೊಂದು ವಿಶೇಷ ಆಕರ್ಷಣೆ ಈ ಕಾರ್ಯಕ್ರಮಕ್ಕೆ. ಅವರು ಸಾಹಿತ್ಯದ ಕುರಿತು, ಕನ್ನಡ ಭಾಷೆಯ ಕನ್ನಡ ಸಾಹಿತ್ಯ ಬೋಧನೆಯ ಸಾಧ್ಯತೆಗಳು ಮತ್ತು ಸವಾಲುಗಳು ಈ ವಿಷಯ ಕುರಿತಾಗಿ ಮಾತಾಡ್ತಾರೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಕ್ಕಂಥವರು ನಮ್ಮ ಇಲಾಖೆ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಾಗಿ ನಿವೃತ್ತರಾಗಿರ್ತಕ್ಕಂಥ ವೆಂಕಟೇಶ್ ಮಾತಿಕ್ನೂರ್ ಸರ್ ಬರ್ತಾ ಇದ್ದಾರೆ. ಅಲ್ಲದೆ ಇನ್ನೋರ್ವ ಉಪನ್ಯಾಸಕರಾಗಿ ಡಾಕ್ಟರ್ ಪೂರ್ಣಿಮಾ ಮುಕುಂದಿಯವರು, ಅಷ್ಟೇ ಅಲ್ಲದೆ ಮತ್ತೊಬ್ಬರು ಉಪನ್ಯಾಸಕರಾಗಿ ನಮ್ಮ ಡಾಕ್ಟರ್ ಜೋಡಟ್ಟಿ ಸರ್ ಬರ್ತಾ ಇದ್ದಾರೆ. ಒಬ್ಬರು ಸಾಹಿತ್ಯಿಕವಾಗಿ, ಇನ್ನೋರ್ವರು SSLC ಫಲಿತಾಂಶ ಸುಧಾರಣೆಯನ್ನು ಮಾಡುವ ಉಪಕ್ರಮಗಳ ಬಗ್ಗೆ, ಇನ್ನೋರ್ವರು ಹಳಗನ್ನಡ ಭಾಷೆಯ ಬೋಧನೆಯ ಕುರಿತಾಗಿ, ರಣ್ಣನ ಗದಾಯುದ್ಧ ಆ ಕುರಿತಾಗಿ ವಿಷಯ ಮಂಡಿಸಲಿದ್ದಾರೆ. ಇವೆಲ್ಲ ಕಾರ್ಯಕ್ರಮಗಳು ಜೊತೆ ಜೊತೆಯಾಗಿ ಅತ್ಯುತ್ತಮವಾಗಿ ಮತ್ತು ಅಚ್ಚುಕಟ್ಟಾಗಿ ನಮ್ಮ ಸಿರಿಗನ್ನಡ ವೇದಿಕೆ ರಾಯಬಾಗ್ ಅವರು ಸಂಘಟನೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅಭಿನಂದನೆ. ಈ ಬಗ್ಗೆನೇ ನನ್ನ ಎಲ್ಲ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಒಂದು ಕೋರಿಕೆಯನ್ನು ಮಾಡಿವೆ ಮಾನ್ಯ ಉಪನಿರ್ದೇಶಕರ ಮೂಲಕ. ಎಲ್ಲ ಕನ್ನಡ ಭಾಷೆಯ ಶಿಕ್ಷಕರು 24ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಕಡ್ಡಾಯವಾಗಿ ಇಲ್ಲಿ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥದ್ದು ನಾವು ಅಭಿನ್ನವಾದ ಕಾರ್ಯಕ್ರಮ ಉದ್ದಕ್ಕೂ ಬರೀ ಸಾಹಿತ್ಯಿಕ ಗೋಷ್ಠಿಗಳೆಲ್ಲ ಇಲ್ಲಿ ಚಿಂತನ ಮಂಥನಗಳು ನಡೆಯುತ್ತವೆ. SSLC ಫಲಿತಾಂಶ ಸುಧಾರಣೆಗೆ ಕ್ರಮಗಳು ಏನು ಕೈಗೊಳ್ಳಬೇಕು, ಅಷ್ಟೇ ಇಲ್ಲದೆ ಹಳಗನ್ನಡ ಬೋಧನೆ ಉಪಕ್ರಮಗಳು ಅದು ಯಾವ ರೀತಿ ಅದಾವೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲಿ ಅದಾವೆ. ಒಟ್ಟಾರೆ ಇಲ್ಲಿ ಬರೀ ಉಪನ್ಯಾಸ ಗೋಷ್ಠಿಗಳು ಅಷ್ಟೇ ಅಲ್ಲದೆ
ಕನ್ನಡ ಸಾಹಿತ್ಯ ಆರಾಧನೆ, ಕನ್ನಡ ಸಾಹಿತ್ಯ ಅಭಿರುಚಿಯನ್ನು ಮಾಡೋದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ಇವಿಷ್ಟು ನಮ್ಮ ಕಾರ್ಯಕ್ರಮ. ಮತ್ತು ಅದಷ್ಟೇ ಇಲ್ಲದೆ ಅಲ್ಲಿ ಕಾರ್ಯಕ್ರಮ ಆರಂಭ ಆದ ನಂತರ ಅದು ಎಲ್ಲ ನಮ್ಮ ಶಿಕ್ಷಕರಿಗೆ ಗೊತ್ತಾಗ್ತದೆ. ಇದು ವಿವಿಧ ಎಲ್ಲ ಕಾರ್ಯಾಗಾರಗಳಿಗಿಂತ ಅದು ಹೇಗೆ ವಿಭಿನ್ನ ಅಂತಕ್ಕಂಥದ್ದನ್ನು ಇವಿಷ್ಟು ಇಲ್ಲಿ ತಮ್ಮೊಂದೇ ಹೇಳಿಕೆ ಇಷ್ಟಪಡ್ತೀನಿ. ಪಟ್ಟಣದಲ್ಲಿ ಜಿಲ್ಲಾ ಮಟ್ಟದ ಕನ್ನಡ ಕಾರ್ಯಾಗಾರವನ್ನು ನಮ್ಮ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಸಿರಿಗನ್ನಡ ಶಿಕ್ಷಕರ ಬಳಗ ರಾಯಬಾಗ್ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಕನ್ನಡ ಭಾಷಾ ಶಿಕ್ಷಕರ ಒಂದು ಹೃದಯ ಸ್ಪರ್ಶಿ ಒಂದು ಸಹಕಾರದಿಂದ ಹಾಗೂ ಮುಖ್ಯವಾಗಿ ಹಾರೋಗೇರಿ ಪಟ್ಟಣದಲ್ಲಿರುವಂಥ ಕೆಲವೊಂದು ಪ್ರಮುಖ ದಾನಿಗಳು ಹಾಗೂ ಶಿಕ್ಷಣ ಪ್ರೇಮಿಗಳ ಸಹಕಾರದಿಂದ ಈ ಕಾರ್ಯಕ್ರಮದ ಸಿದ್ಧತೆ ಬಹಳ ಸಡಗರದಿಂದ ಸಂಭ್ರಮದಿಂದ ನಡೀತಾ ಇದೆ. ಈ ಸಾರಿ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಬಹಳ ಸಂಭ್ರಮದಿಂದ ನಾವು ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ SLC ಫಲಿತಾಂಶವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಎಲ್ಲ ಶಿಕ್ಷಕರಿಗೂ ಕೂಡ ತುಂಬ ಒಂದು ಉಪಕಾರಿ ಸದುಪಯೋಗ ಆಗಲಿದೆ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಮಸ್ತೆ. ಶ್ರೀ ಮಲ್ಲಿಕಾರ್ಜುನ್ ಯಡವನ್ನವರ್, ತಾಲೂಕು ಅಧ್ಯಕ್ಷರು, ಸಿರಿಗನ್ನಡ ಶಿಕ್ಷಕರ ಬಳಗ ರಾಯಬಾಗ್. ಎಲ್ಲರಿಗೂ ಪ್ರಣಾಮಗಳು. ಬರುವ ಶುಕ್ರವಾರ 24/11/2023 ನಡೆಯತಕ್ಕಂಥ ಕನ್ನಡ ಬೋಧಕರ ಜಿಲ್ಲಾ ಮಟ್ಟದ ಕಾರ್ಯಾಗಾರ, ಈ ಕಾರ್ಯಾಗಾರಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ನಮ್ಮ ರಾಯಬಾಗ್ ತಾಲೂಕಿನ ಕನ್ನಡ ಬೋಧಕರು, ಕನ್ನಡ ಶಿಕ್ಷಕರು, ನಾನು ಗಮನಿಸಿದಂತೆ ಅವರೆಲ್ಲರೂ ಅಪ್ಪಟ ಕನ್ನಡ ಸೇನಾನಿಗಳು, ಅವರು ಕನ್ನಡದ ಕಾವಲುಗಾರರು. ಮಾನ್ಯ ಕನ್ನಡ ವಿಷಯ ಪರಿವೀಕ್ಷಕರಾದ ಹರಿಹಂತ್ ಬಿರಾದರ್ ಪಾಟೀಲ್ರವರ ಸಾರಥ್ಯದಲ್ಲಿ, ಮಾನ್ಯ ಮೋಹನ್ ಕುಮಾರ್ ಅಂಚಾಟೆ ಗಿರಿಪಾಯ ಸಾಹೇಬರ ಮಾರ್ಗದರ್ಶನದಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಕನ್ನಡಾಮೃತವನ್ನು ಉಣ್ಲಿಕ್ಕೆ ನಮ್ಮ ಎಲ್ಲ ಕನ್ನಡಾಭಿಮಾನಿಗಳು ಆಗಮಿಸಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊತೇನೆ. ನನ್ನೊಂದು ಸಣ್ಣ ವಿನಂತಿ ಇದೆ, ದಯವಿಟ್ಟು ಆಗಮಿಸ್ತಕ್ಕಂಥ ಕನ್ನಡಾಭಿಮಾನಿ ನಮ್ಮ ಕನ್ನಡ ಭಾಷಾ ಶಿಕ್ಷಕರು, ಬೋಧಕರು, ದಯವಿಟ್ಟು ಪ್ರತಿಯೊಬ್ಬರು ನಮ್ಮಲ್ಲಿ ಇನ್ನಷ್ಟು ಕನ್ನಡಾಭಿಮಾನ ದಟ್ಟಗೊಳ್ಳಲಿಕ್ಕೆ ಅವರು ಪ್ರತಿಯೊಬ್ಬರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವ ಆಗಿ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ಳೋದ್ರ ಜೊತೆಗೆ ಅವರು ಇಲ್ಲಿ ಹಾಜರಾತಿಯನ್ನು ಹಾಕುವ ಸಂದರ್ಭದಲ್ಲಿ ಕನ್ನಡದಲ್ಲಿ ರುಜು ಮಾಡಿ ತಮ್ಮ ಏನಾದರೂ ಅಂಕಿ ಸಂಖ್ಯೆಗಳನ್ನು ಬರೆಯುವಾಗ ಕನ್ನಡದಲ್ಲಿ ಅವುಗಳನ್ನು ನಮೂದಿಸಬೇಕು ಅಂತೇಳಿ ಅವರಲ್ಲಿ ಅತ್ಯಂತ ನಾನು ತಲೆಬಾಗಿ ಕೈ ಮುಗಿದು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಹುತೇಕ ಈಗಾಗಲೇ ಈ ಎಲ್ಲ ವಿಷಯದ ಕುರಿತಾಗಿ ಮಾನ್ಯ ಸಾಹೇಬರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಂತಾರಾಮ್ ಜೋಗಳೆಯವರು ಬಹಳಷ್ಟು ಅವರು ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅವರು ಈ ರಾಯಬಾಗ ತಾಲೂಕಿನ ಶಿಕ್ಷಣ ಲೋಕದ ತೋರು ಬೆರಳು. ಅದರ ಜೊತೆಗೆ ನಮ್ಮ ವಿಶ್ವೂಟದ ಅಕ್ಷರದಾಸೋಹದ ನಿರ್ದೇಶಕರಾಗಿರ್ತಕ್ಕಂಥ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಸುಭಾಷ್ ವಲ್ಯಾಪುರ್ ಅವರು ಬಹಳ ಕೆಲವು ಸೃಜನಶೀಲ ವಿಷಯಗಳನ್ನು ಕೂಡ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ದಾನಿಗಳು ಎಲ್ಲ ಅಧಿಕಾರಿ ವರ್ಗದವರು, ಜೊತೆಗೆ ನಮ್ಮ ಸಿರಿಗನ್ನಡ ವೇದಿಕೆ ಚಿಕ್ಕೋಡಿ ಮತ್ತು ತಾಲೂಕಾ ಘಟಕ ರಾಯಬಾಗದ ಎಲ್ಲ ಪದಾಧಿಕಾರಿಗಳು ಟೊಂಕ ಕಟ್ಟಿ ನಿಂತ್ಕೊಂಡಿದ್ದಾರೆ. ಖಂಡಿತ ಕಾರ್ಯಕ್ರಮ ಯಶಸ್ವಿಯಾಗ್ತದೆ. ಕಾರ್ಯಕ್ರಮಕ್ಕೆ ಬಾರದವರು ನಂತರ ಹಳಲಿಸುವುದು ಆಗಬಾರದು, ಅದಕ್ಕೆ ದಯವಿಟ್ಟು ಬರಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾರೆ. ಶ್ರೀ RM ಪಾಟೀಲ್ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕ ರಾಯಬಾಗ. ಜಿಲ್ಲಾ ಪಂಚಾಯತ್ ಬೆಳಗಾವಿ, ಉಪನಿರ್ದೇಶಕರ ಕಾರ್ಯಾಲಯ ಚಿಕ್ಕೋಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ರಾಯಬಾಗ್, ಜಿಲ್ಲಾ ಸಿರಿಗನ್ನಡ ಶಿಕ್ಷಕರ ವೇದಿಕೆ ರಾಯಬಾಗ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಪ್ರಗತಿ ಪ್ರೌಢಶಾಲೆಯಲ್ಲಿ ಹಿರಿಯ ಸಾಹಿತಿಗಳಾದ ವೆಂಕಟೇಶ್ ಮಾಚಿಕ್ನೂರು ಇವರು ಈ ಕಾರ್ಯಾಗಾರವನ್ನು ಉದ್ಘಾಟಿಸಲಿದ್ದಾರೆ. ಜನತಾ ಶಿಕ್ಷಣ ಸಂಸ್ಥೆ ಹಾರೋಗೇರಿಯ ಅಧ್ಯಕ್ಷರಾದ ಭೀಮಗೌಂಡ ಕರ್ನವಾಡಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅಲ್ಲದೆ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ಅತಿಥಿಗಳು ಆಗಮಿಸಲಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅವರು ಕೇಳಿಕೊಂಡಿದ್ದಾರೆ. ಈ ಸಮಯದಲ್ಲಿ PM ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯ ಸಹಾಯಕ ನಿರ್ದೇಶಕರಾದ ಸುಭಾಷ್ ವಲ್ಯಾಪುರ್, ರಾಯಬಾಗ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರವೀಂದ್ರ ಪಾಟೀಲ್, ಸಿರಿಗನ್ನಡ ಶಿಕ್ಷಕರ ವೇದಿಕೆ ರಾಯಬಾಗ್ ತಾಲೂಕು ಅಧ್ಯಕ್ಷರಾದ MM ಯಡವನ್ನವರ್, ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ MS ಸಾವಡ್ಕರ್, ಪರಮಾನಂದ್ ಗಲಗ್ಲಿ, ಸಿದ್ಲಿಂಗ್ ನರ್ಗಟ್ಟಿ, ಲಕ್ಕಪ್ಪ ಬಿದ್ರಿ, ಮಾರುತಿ ನಾಯಕಪುಗೋಳ್, ರಾಯಪ್ಪ ಪೂಜೇರಿ, ಹನುಮಂತ್ ಗಾನ್ಗೇರ್ ಹಾಗೂ ಜಿಲ್ಲಾ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಹಾರೋಗೇರಿಯಿಂದ ಮಹದೇವ್ ಅರಿಕೇರಿ.